सर्व मंगल मांगल्ये शिवे सर्वार्थ साधिके शरण्ये त्र्यंबके गौरी नारायणी नमोस्तुते। या देवी सर्वभूतेषु लक्ष्मी रूपेण संस्थिता नमस्तस्ये 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 नमो नमः। हरे कृष्ण हरे श्रीनिवास। आध्यात्म बंधुगळे, चैत्रादि द्वादश मासगळल्ली श्रेष्ठवाद पवित्र मासवेंदु प्रसिद्धवाद श्रावण मासद शुक्लपक्षदल्ली बरुव ವರಮಹಾಲಕ್ಷ್ಮೀ ವೃತದ ಪೌರಾಣಿಕ ಕಥೆಯನ್ನು, ಮನೆಯಲ್ಲೇ ತಾವೆಲ್ಲರೂ ನಡೆಸಬಹುದಾದ ವೃತದ ವಿಧಾನವನ್ನು, ಮಹಾಲಕ್ಷ್ಮೀ ದೇವಿಗೆ ಇಷ್ಟವಾದ ಪತ್ರ ಪುಷ್ಪ ನೈವೇದ್ಯ ಮಂತ್ರಗಳನ್ನು, ದೋರಗ್ರಂಥಿ ಧಾರಣೆಯ ವಿಧಾನವನ್ನು, ಪೂರ್ಣವಾದ ಸರಳ ಪೂಜಾ ವಿಧಾನವನ್ನು ಇದರಲ್ಲಿ ತಿಳಿದುಕೊಳ್ಳೋಣ. ಪ್ರಿಯ ಶ್ರೋತೃಗಳೇ, ಮೊದಲಾಗಿ ನಮ್ಮೆಲ್ಲ ಶ್ರೋತೃ ವೃಂದಕ್ಕೆ, ನಿಮಗೆ ಅಭಿಮಾನಿ ಬಂಧು ಬಾಂಧವರಿಗೆ ವರಮಹಾಲಕ್ಷ್ಮೀ ಹಬ್ಬದ ಶುಭಾಶಯವನ್ನ ತಿಳಿಸುತ್ತಿದ್ದೇನೆ. ಸ್ಕಾಂದ ಪುರಾಣ ಭವಿಷ್ಯೋತ್ತರ ಪುರಾಣಗಳಲ್ಲಿ ವರಮಹಾಲಕ್ಷ್ಮೀ ವ್ರತದ ಪೂಜೆಯ ಮಹತ್ವದ ಬಗ್ಗೆ ಕಥೆಯೇ ಇದೆ. ಮುನಿಪುಂಗವರಾದ ಲೋಕಹಿತವನ್ನೇ ಸದಾ ಬಯಸುವ ಶೌನಕಾದಿ ಋಷಿಗಳು ಒಂದೊಮ್ಮೆ ನೈಮಿಷ ಎಂಬ ಪಾವನ ಅರಣ್ಯ ಪ್ರದೇಶದಲ್ಲಿ ಒಟ್ಟು ಸೇರಿದಾಗ ಅಲ್ಲಿಗೆ ಆಗಮಿಸಿದ ಶ್ರೇಷ್ಠ ಪುರಾಣಿಕರಾದ ಸೂತ ಪುರಾಣಿಕರಲ್ಲಿ ಒಂದು ಭಿನ್ನಹ ಮಾಡುತ್ತಾರೆ. ಎಲೆ ಜ್ಞಾನಿವರರಾದ ಸೂತ ಮಹಾಮುನಿಗಳೇ, ಮಾನವನಿಗೆ ಈ ಸಂಸಾರದಲ್ಲಿ ಸರ್ವ ರೀತಿಯ ವೈಭವ ಭೋಗ ಭಾಗ್ಯಗಳನ್ನು ಕೊಡುವ ಸರ್ವಾಭೀಷ್ಟದಾಯಕವಾದ ಶ್ರೇಷ್ಠ ವ್ರತ ಯಾವುದಿದೆ ಎಂದು ಕೇಳುವಾಗ, ಎಲೆ ಮುನಿ ಮಹಾತ್ಮರೇ, ಶ್ರದ್ಧಾಭಕ್ತಿಯಿಂದ ಪೂಜಿಸುವ ಮಹಿಳೆಯರಿಗೆ ಪುರುಷರಿಗಾಗಲಿ ಅವರ ಸಕಲ ಇಷ್ಟಾರ್ಥಗಳನ್ನು ಕೊಡುವ ಅತ್ಯುತ್ತಮವಾದ ವ್ರತವೊಂದಿದೆ. ಪವಿತ್ರವಾದ ಶ್ರಾವಣ ಮಾಸದ ಶುಕ್ರವಾರದಂದು ಮಾಡಬೇಕಾದ ಈ ಮಹಾಲಕ್ಷ್ಮೀ ವ್ರತದ ಪೂಜೆಯ ಮಹತ್ವವನ್ನು ಕೈಲಾಸಪತಿಯಾದ ಆ ಮಹಾಶಿವನು ಲೋಕಾನುಗ್ರಹಾರ್ಥವಾಗಿ ಪತ್ನಿ ಪಾರ್ವತೀದೇವಿಯು ಕೇಳಿದ ಪ್ರಶ್ನೆಗೆ ಉತ್ತರಿಸುತ್ತಾ ಹೇಳುತ್ತಾನೆ. ಪಾರ್ವತೀದೇವಿಯೇ ಕೇಳು, ಸರ್ವ ಸಂಪತ್ತು, ಶಾಶ್ವತವಾದ ಲಕ್ಷ್ಮೀ ಪ್ರಾಪ್ತಿ, ಪುತ್ರ ಪೌತ್ರಾದಿ ವೈಭವ, ದೀರ್ಘ ಸೌಮಂಗಲ್ಯ, ಸರ್ವ ವಿಧವಾದ ಸುಖ ಸಂತೋಷಗಳನ್ನು ನಿಶ್ಚಿತವಾಗಿ ನೀಡುವ ವ್ರತವೊಂದಿದೆ. ಸ್ತ್ರೀಯರಾಗಲಿ ಪುರುಷರಾಗಲಿ ಮಕ್ಕಳಾಗಲಿ ದಂಪತಿಗಳಾಗಲಿ ಶ್ರದ್ಧೆಯಿಂದ ಇದನ್ನು ನಡೆಸಿದರೆ ಅವರ ಜೀವನ ಪೂರ್ಣ ಸುಖಮಯವಾಗುತ್ತದೆ. ಪಾರ್ವತಿಯು ಪ್ರಸನ್ನತೆಯಿಂದ, ಸ್ವಾಮಿ, ಈ ಶ್ರೇಷ್ಠ ವ್ರತದ ಮಹತ್ವದ ನಿಯಮಗಳೇನು, ಈ ವ್ರತಕ್ಕೆ ಯಾವ ದೇವರನ್ನ ಪೂಜಿಸಬೇಕು, ಪೂಜಾ ವಿಧಾನ ಹೇಗೆ, ಯಾವಾಗ ಯಾವ ದಿನದಂದು ನಡೆಸಬೇಕು ಎಂದು ಪುನಃ ಪ್ರಶ್ನಿಸುತ್ತಾಳೆ. ಆಗ ಪರಮೇಶ್ವರನು, ಈ ವ್ರತಕ್ಕೆ ಪೂರ್ಣ ಜಗತ್ತಿಗೆ ಮಂಗಳದಾತೆಯಾದ ನಾರಾಯಣನ ಮಡದಿ ಮಹಾಲಕ್ಷ್ಮೀ ದೇವಿಯೇ ಅಧಿದೇವತೆಯಾಗಿದ್ದಾಳೆ. ಅಪ್ರಾಕೃತ ರೂಪಳಾದ ಸರ್ವ ಮಂಗಲ ಸ್ವರೂಪಿಣಿಯಾದ ಈ ಜಡ ಚೇತನಾತ್ಮಕವಾದ ಪ್ರಕೃತಿ ಪ್ರಪಂಚದಲ್ಲಿ ನೆಲೆಸಿರುವ ಆ ಮಹಾಲಕ್ಷ್ಮೀ ಮಾತೆಯನ್ನ ಶ್ರಾವಣ ಮಾಸದ ಹತ್ತಿರ ಬರುವ ಶುಕ್ರವಾರದಂದು ಆರಾಧಿಸಬೇಕು. ಈ ದಿನ ಈ ಮಹಾಮಾತೆಯನ್ನ ಭಕ್ತರು ಭಕ್ತಿಯಿಂದ ಪೂಜಿಸಿದರೆ ಅವರ ಸಕಲ ಸಂಕಷ್ಟ ದಾರಿದ್ರ್ಯಗಳೂ ನಾಶವಾಗಿ ಸುಖ ಸಂತೃಪ್ತಿ ಸಾರ್ಥಕತೆಯ ಬಾಳನ್ನ ನಿಶ್ಚಿತವಾಗಿ ಬಾಳುತ್ತಾರೆ ಎಂದು ಪತ್ನಿ ಪಾರ್ವತಿಗೆ ಪರಮೇಶ್ವರ ನುಡಿಯುತ್ತಾನೆ. ಇದಕ್ಕೆ ಸಂಬಂಧಪಟ್ಟ ಪ್ರಸಿದ್ಧ ಕಥೆಯನ್ನೂ ಸಹ ಅವಳಿಗೆ ಅರಹುತ್ತಾನೆ. ಪೂರ್ವಕಾಲದಲ್ಲಿ ವೈಭವ ಸಂಪತ್ತು ಸುಭಿಕ್ಷೆಯಿಂದ ಕೂಡಿದ ವಿದರ್ಭ ದೇಶದ ರಾಜಧಾನಿಯಾದ ಕುಂಡಿನಿ ಎಂಬ ನಗರದಲ್ಲಿ ಚಾರುಮತಿ ಎಂಬ ಪತಿಭಕ್ತೆ ಪರಾಯಣೆಯಾದ ಸಾಧ್ವಿ ಮಹಿಳೆಯು ವಾಸವಾಗಿದ್ದಳು. ಸಂಪತ್ತು ದುಡ್ಡು ಸವಲತ್ತುಗಳು ಜೀವನಕ್ಕೇ ಕುತ್ತು ಬರುವಂತೆ ಇದ್ದರೂ ಸಂಸ್ಕಾರ ಸನಾತನ ಸಂಪ್ರದಾಯ ಆಚರಣೆಗಳಲ್ಲಿ ಉತ್ತಮ ಶ್ರದ್ಧೆ ಗೌರವಗಳು ಅವಳ ಮನೆಯಲ್ಲಿ ಮನದಲ್ಲಿ ನೆಲೆ ನಿಂತಿದ್ದವು. ಆ ಚಾರುಮತಿಯು ಮಕ್ಕಳಿಗಾಗಿ ಮನೆಗಾಗಿ ದುಡಿದು ಬರುವ ಪತಿಯ ಮನಸ್ಸನ್ನು ಎಂದೂ ನೋವಿಸಿದವಳಲ್ಲ. ದಾರಿದ್ರ್ಯವಿದೆ ಎಂದು ಆತಂಕ ದುಃಖ ಪಡದೆ ಸದಾ ಭಗವದ್ಭಕ್ತಿಯೊಂದಿಗೆ ಸಂತೋಷ ಚಿತ್ತಳಾಗಿದ್ದಳು. ಸದಾಚಾರ ಸಂಪನ್ನೆಯೂ ಸದ್ಗುಣ ಭೂಷಣೆಯೂ ಆದ ಆ ಚಾರುಮತಿಗೆ ಅವಳ ಆಚರಣೆ ಭಕ್ತಿ ಭಾವಗಳನ್ನು ಮೆಚ್ಚಿ ಅವಳನ್ನ ಹರಸಬೇಕೆಂದು ಕರುಣಾಡು ಮಹಾಮಾತೆ ಲಕ್ಷ್ಮೀದೇವಿಯು ಒಂದು ದಿನ ಅವಳು ಮಲಗಿದ್ದಾಗ ಸ್ವಪ್ನದಲ್ಲಿ ಕಂಡುಬರುತ್ತಾಳೆ. ಎಲೆ ಪತಿವ್ರತೆಯು ಸದಾ ಸಂತೃಪ್ತಳೂ ಆದ ಚಾರುಮತಿಯೇ, ನಿನ್ನ ಗುಣನಡತೆಗಳಿಗೆ ಮೆಚ್ಚಿ ನಿನಗೆ ವಿಶೇಷ ಅನುಗ್ರಹ ಮಾಡಲು ಬಂದಿರುವ ಮಹಾಲಕ್ಷ್ಮೀದೇವಿ ನಾನಾಗಿದ್ದೇನೆ. ನಿನ್ನ ಪೂರ್ಣ ಜೀವನ ಕುಟುಂಬವನ್ನೇ ಪಾವನಗೊಳಿಸುವ ಮಹಾಪ್ರಯೋಜನದಾಯಕವಾದ ಒಂದು ವ್ರತವಿದೆ. ಇದನ್ನು ನೀನು ನಡೆಸಿದರೆ ನಿನ್ನ ಸದಾ ದುಃಖದಾಯಕವಾದ ದಟ್ಟ ದಾರಿದ್ರ್ಯವೂ ನಾಶವಾಗಿ ಅಷ್ಟೈಶ್ವರ್ಯ ಸಂಪನ್ನೆಯಾಗುತ್ತೀಯ, ನಿನ್ನ ಜೀವನ ಸಾರ್ಥಕವಾಗುತ್ತದೆ. ಶ್ರಾವಣ ಮಾಸದ ಶುಕ್ಲಪಕ್ಷದಲ್ಲಿ ಬರುವ ಎರಡನೇ ಶುಕ್ರವಾರದಂದು ಪ್ರದೋಷ ಸಮಯಕ್ಕೆ ಈ ವ್ರತವನ್ನ ವಿಧಿವತ್ತಾಗಿ ನಡೆಸು. ಯಾರಿಗೆ ಪುಣ್ಯ ಭಾಗ್ಯ ಇರುವುದೋ ಅಂಥವರು ಮಾತ್ರ
ಈ ವ್ರತ ಪೂಜೆಯನ್ನು ನಡೆಸಲು ಸಾಧ್ಯವಾಗುತ್ತದೆ. ಅಂಥವರು ಈ ಲೋಕದಲ್ಲಿ ಭಾಗ್ಯಶಾಲಿಗಳು ಮಾತ್ರವಲ್ಲದೆ ಅವರೇ ನಿಜವಾದ ಬುದ್ಧಿವಂತರು ಎನಿಸುತ್ತಾರೆ. ನಿನಗೆ ಶುಭವಾಗಲಿ, ದೀರ್ಘ ಸುಮಂಗಲಿಯಾಗಿ ಬಾಳು ಎನ್ನುತ್ತಾ ಮಹಾಲಕ್ಷ್ಮೀ ದೇವಿಯು ಅಂತರ್ಧಾನಳಾದಳು. ಪ್ರಾತಃ ಕಾಲದಲ್ಲಿ ಎದ್ದವಳೆ ಚಾರುಮತಿಯು ಸಂತೋಷ ಸಂಭ್ರಮಗಳಿಂದ ತನಗೆ ಹಿಂದಿನ ದಿನ ರಾತ್ರಿ ಬಿದ್ದಿರುವ ಅದ್ಭುತ ಆಶ್ಚರ್ಯಕರವಾದ ಸ್ವಪ್ನವನ್ನು ಅನೇಕ ಸುಮಂಗಲಿಯರೊಂದಿಗೆ ಹೇಳಿಕೊಳ್ಳುತ್ತಾಳೆ. ಶ್ರಾವಣ ಮಾಸದ ಶುಕ್ಲಪಕ್ಷದ ಎರಡನೇ ಶುಕ್ರವಾರದಂದು ಶ್ರದ್ಧಾಭಕ್ತಿ ಸಮನ್ವಿತಳಾಗಿ ಈ ವರಮಹಾಲಕ್ಷ್ಮಿಯ ವ್ರತ ಪೂಜೆಯನ್ನ ಅವಳು ನಡೆಸುತ್ತಾಳೆ. ಅತಿ ಶೀಘ್ರವಾಗಿ ವರಮಹಾಲಕ್ಷ್ಮಿ ಮಾತೆಯ ಅನುಗ್ರಹ ವಿಶೇಷದಿಂದ ಅಷ್ಟೈಶ್ವರ್ಯ ಸಕಲ ಸುಖ ಭಾಗ್ಯಗಳೊಂದಿಗೆ ಪೂರ್ಣ ಕುಟುಂಬ ಪರಿವಾರದೊಂದಿಗೆ ಜೀವನ ಸಾಗಿಸಿದಳು. ಭಗವದ್ ಅನುಗ್ರಹದಿಂದ ಪ್ರಾಪ್ತಿಯಾದ ಸಂಪತ್ತು ವೈಭವಗಳನ್ನು ದಾನ ಧರ್ಮಗಳಿಗಾಗಿ ವಿನಿಯೋಗ ಮಾಡಿ ಸಾರ್ಥಕ ಜೀವನ ನಡೆಸಿ ಪತಿಯೊಂದಿಗೆ ಮುಂದೆ ವಿಷ್ಣು ಸಾಯುಜ್ಯ ಲೋಕವನ್ನು ಪಡೆದಳು. ಹೀಗೆ ಶ್ರದ್ಧೆ ಭಕ್ತಿಗಳಿಂದ ಈ ಧರೆಯಲ್ಲಿ ಈ ವ್ರತವನ್ನು ಯಾರು ನಡೆಸುವರೋ ಅಂಥವರು ಸಕಲ ಭೋಗಭಾಗ್ಯಗಳನ್ನು ಪಡೆಯುವರು ಎಂದು ಪತ್ನಿ ಪಾರ್ವತಿಗೆ ಪರಮೇಶ್ವರನು ತಿಳಿಸುವಾಗ ಈ ವ್ರತದ ವಿಧಿ ವಿಧಾನವನ್ನು ತಿಳಿಸಲು ಪುನಃ ಪಾರ್ವತಿ ಪ್ರಶ್ನಿಸಲು ಪ್ರಾರ್ಥಿಸಲು, ಎಲೆ ದೇವಿಯೇ, ಪುಣ್ಯಪ್ರದವಾದ ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಎದ್ದು ಮನೆಯ ಸುತ್ತಮುತ್ತ ಆವರಣವನ್ನು ಗೋಮಯದಿಂದ ಸಾರಿಸಿ ಉತ್ತಮ ಲಕ್ಷ್ಮೀ ಚಿಹ್ನೆಯುಳ್ಳ ರಂಗೋಲಿಯನ್ನು ಬರೆದು ತಳಿರು ತೋರಣಗಳಿಂದ ಮನೆಯನ್ನು ಅಲಂಕರಿಸಿ ಶುಚಿರ್ಭೂತರಾಗಿ ಮನೆ ದೇವರಿಗೆ ಕುಲದೇವರಿಗೆ ಪೂಜೆ ಮಾಡಿದ ನಂತರ ಮನೆಯ ದೇವರ ಹತ್ತಿರ ಶುದ್ಧವಾದ ರಂಗೋಲಿಗಳಿಂದ ಅಲಂಕೃತವಾದ ಮಂಟಪದಲ್ಲಿ ಅಷ್ಟದಳದ ಪದ್ಮ ಚಿಹ್ನೆಯನ್ನು ಬರೆದು ಮಹಾಲಕ್ಷ್ಮಿಯನ್ನು ಕಲಶದಲ್ಲಿ ಸ್ಥಾಪಿಸಬೇಕು. ಲಕ್ಷ್ಮೀನಾರಾಯಣ ದೇವರ ಫೋಟೋ ಅಥವಾ ಮಹಾಲಕ್ಷ್ಮೀ ದೇವಿಯ ಚಿತ್ರ, ಪಂಚಲೋಹದ ಅಥವಾ ಬೆಳ್ಳಿಯ ವಿಗ್ರಹವನ್ನು ಇಟ್ಟು ವಿವಿಧವಾದ ಪರಿಮಳದ ಹೂಗಳಿಂದ ಅಲಂಕರಿಸಿಕೊಳ್ಳಬೇಕು. ಕಲಶದ ನೀರಿನಲ್ಲಿ ಗಂಗಾಜಲ, ಶ್ರೀಗಂಧ, ಕಸ್ತೂರಿ, ಪಚ್ಚೆ ಕರ್ಪೂರ, ಕುಂಕುಮ, ಅರಶಿನ ಇತ್ಯಾದಿ ಪರಿಮಳದ ಮಂಗಲ ವಸ್ತುಗಳನ್ನು ಬೆಳೆಸಬೇಕು. ಮೊದಲು ಆಚಮನೆಯ ಸಂಕಲ್ಪ ಮಾಡಿಕೊಳ್ಳಬೇಕು. ಪೂಜೆಗೆ ಬೇಕಾದ ಸಾಮಗ್ರಿಗಳನ್ನು ಮೊದಲೇ ಸಿದ್ಧಪಡಿಸಿಕೊಂಡಿರಬೇಕು. ಗಣೇಶ ಪೂಜೆಗೆ ಬೇಕಾದ ಸಾಮಗ್ರಿ ಅರಶಿನ, ಕುಂಕುಮ, ಗಂಧ, ಪಚ್ಚೆ ಕರ್ಪೂರ, ಅಗರಬತ್ತಿ, ಅಕ್ಕಿ, ಕಾಯಿ, ಬಾಳೆಎಲೆ, ಎಲೆ ಅಡಿಕೆ, ಫಲವಸ್ತುಗಳು, ಪರಿಮಳದ ತಾವರೆ, ಸಂಪಿಗೆ, ಜಾಜಿ, ಮಲ್ಲಿಗೆ, ಪಾರಿಜಾತ ಇತ್ಯಾದಿ ಯಥಾಸಾಧ್ಯ ಹೂಗಳು, ತುಳಸಿ ಪುಷ್ಪ, ಎಣ್ಣೆ, ಪಂಚಾಮೃತ ದ್ರವ್ಯ, 12 ಎಳೆಯ ದೋರ, ಉಪಾಯನ ದಾನಕ್ಕೆ ಬೇಕಾದ ವಸ್ತುಗಳು, ಮಾವಿನ ಹಲಸಿನ ಚಿಗುರುಗಳು, ಗಂಗಾಜಲ ಇತ್ಯಾದಿ ವಸ್ತುಗಳು, ಲಕ್ಷ್ಮೀದೇವಿಯ ಮುಖವಾಡ, ಕೆಂಪು ವರ್ಣದ ಹೊಸ ಸೀರೆ, ಅಸಾಧ್ಯವಾದರೆ ಒಂದು ಹೊಸ ರವಕೆ ಕಣ, ಬಳೆ, ಕರಿಮಣಿ, ಅಲಂಕಾರಕ್ಕಾಗಿ ಮಂಗಲ ವಸ್ತುಗಳು ಯಥಾಶಕ್ತಿ ತಯಾರಿ ಇರಬೇಕು. ಶ್ರಾವಣ ಮಾಸೇ ಶುಕ್ಲಪಕ್ಷೇ ಶುಕ್ರವಾಸರೆ ಶ್ರೀ ವರಮಹಾಲಕ್ಷ್ಮೀ ಪ್ರಸಾದ ಸಿದ್ಧಿದ್ವಾರ ದೀರ್ಘ ಸೌಮಂಗಲ್ಯ ಧನ ಕನಕ ವಸ್ತುವಾಹನಾದಿ ಸಕಲ ಐಶ್ವರ್ಯ ಪ್ರಾಪ್ತ್ಯರ್ಥಂ ಕಲಶ ಪ್ರತಿಷ್ಠಾಪನ ಪೂರ್ವಕ ವರಮಹಾಲಕ್ಷ್ಮೀ ವ್ರತ ಪೂಜಾಖ್ಯಂ ಕರ್ಮಕರಿಷ್ಯೆ ಎಂದು ಸಂಕಲ್ಪ ಮಾಡಿಕೊಂಡು ಗಣೇಶ ಪೂಜೆಯನ್ನು ನಡೆಸಿ ಪ್ರಾಣಪ್ರತಿಷ್ಠಾಪನೆ ಮಾಡಿಕೊಳ್ಳಬೇಕು. ಶ್ರೀಮನ್ನಾರಾಯಣ ಸಹಿತ ವರಮಹಾಲಕ್ಷ್ಮೀ ದೇವೀಂ ಕಲಶ ಮಧ್ಯೆ, ಮಂಟಪ ಮಧ್ಯೆ, ಚಿತ್ರ ಮಧ್ಯೆ ಆವಾಹಯಾಮಿ ಎಂದು ಹೇಳಿ ಆವಾಹನೆಯ ನಂತರ ಅರ್ಘ್ಯ ಪಾದ್ಯಾದಿ ಷಡಶೋಪಚಾರ ಪೂಜೆಯನ್ನು ಯಥಾಶಕ್ತಿ ಪರಿಮಳದ ಹೂಗಳಿಂದ ಗೆಜ್ಜೆ ವಸ್ತ್ರದಿಂದ ಮಹಾಲಕ್ಷ್ಮೀ ದೇವಿಗೆ ಪರಮಪ್ರಿಯವಾದ ಕಮಲ, ಸಂಪಿಗೆ, ಮಲ್ಲಿಗೆ, ಸೇವಂತಿಗೆಗಳಿಂದ ಅಲಂಕರಿಸಿ ಆನಂತರ ಯಥಾಶಕ್ತಿ ಅಂಗಪೂಜೆ, ಪುಷ್ಪಪೂಜೆ, ಪತ್ರಪೂಜೆಯನ್ನು ನಡೆಸಿದ ನಂತರ ಅಷ್ಟೋತ್ತರ ಶತನಾಮವನ್ನು ಕೂಡ ಮಾಡಬಹುದು. ಆನಂತರ ದ್ವಾದಶ ಗ್ರಂಥಿಯುಕ್ತವಾದ ದೋರವನ್ನು ಕಲಶದ ಎದುರು ಇಟ್ಟು ಕಮಲೇ ದೋರರೂಪೇಣ ಸ್ಥಿತೇ ಸರ್ವಾಗಹಾರಿಣಿ ನಮಸ್ತ್ರೈಲೋಕ್ಯ ಜನನಿ ದಾರಿದ್ರ್ಯಂ ಮೇ ನಿವಾರಯ ಎಂದು ಹೇಳಿ ದೋರಕ್ಕೆ ಅರಶಿನ, ಗಂಧ, ಕುಂಕುಮಗಳಿಂದ ಪೂಜಿಸಿ ಯಥಾಶಕ್ತಿ ಹೋಳಿಗೆ, ಕೇಸರಿಬಾತು, ಕೋಸಂಬರಿ, ಕ್ಷೀರಪಾಯಸಾದಿ ನೈವೇದ್ಯಗಳನ್ನು, ಪಂಚವಿಧ ಫಲವಸ್ತುಗಳನ್ನು, ಕಾಯಿ, ಎಲೆ, ಅಡಿಕೆ ಇತ್ಯಾದಿಗಳನ್ನು ಸಮರ್ಪಣೆ ಮಾಡಿ ತುಪ್ಪದ ಆರತಿ, ಖದಿರಾರತಿ, ಮಂಗಳಾರತಿಯನ್ನು ಬೆಳಗಿದ ನಂತರ ಕೃಷ್ಣಾರ್ಪಣೆ ಮಾಡಿಕೊಳ್ಳಬೇಕು. ಅನೇನ ವರಮಹಾಲಕ್ಷ್ಮಿ ವೃತ ಪೂಜನಕರಣೇನ ಶ್ರೀ ಲಕ್ಷ್ಮೀನಾರಾಯಣ ಪ್ರಿಯತಾಂ ಎಂದು ಕೃಷ್ಣಾರ್ಪಣವಾದ ನಂತರ ದಂಪತಿ ಪೂಜೆ, ಉಪಾಯನ ದಾನ, ಸುಮಂಗಲಿ ಆರಾಧನೆಯನ್ನು ಭಕ್ತಿ ಶ್ರದ್ಧೆಯಿಂದ ಯಥಾಶಕ್ತಿ ದಾನ ದಕ್ಷಿಣೆಯೊಂದಿಗೆ ನಡೆಸಬೇಕು. ಈ ವರಮಹಾಲಕ್ಷ್ಮಿ ವ್ರತವು ಈ ವರ್ಷ 2022 ಆಗಸ್ಟ್ 5 ಶುಕ್ರವಾರದಂದು ಬರುತ್ತಿದೆ. ಒಂದು ವೇಳೆ ಇಂದಿನ ದಿನ ವ್ರತ ನಡೆಸಲು ಅಶಕ್ಯವಾದವರು 12 ಶುಕ್ರವಾರ ಪೂರ್ಣಿಮೆಯಂದು ಕೂಡ
ಈ ವ್ರತವನ್ನ ನಡೆಸಬಹುದಾಗಿದೆ. ಹೀಗೆ ವರಮಹಾಲಕ್ಷ್ಮಿ ವ್ರತದ ಬಗೆಗಿನ ಸ್ಕಾಂದ ಪುರಾಣ ಭವಿಷ್ಯೋತ್ತರ ಪುರಾಣ ಅಂತರ್ಗತ ಕಥೆಯನ್ನು ಪೂಜೆಗಿಂತ ಮೊದಲು ಅಥವಾ ನಂತರ ಶ್ರವಣ ಮಾಡಬೇಕು. ಪಾರ್ವತೀದೇವಿಗೆ ಮಹಾಶಿವನು ಹೇಳಿದ ಕಥೆಯನ್ನ ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಹೀಗೆ ಅರುಹಿದ್ದಾರೆ. ಇಂತಹ ವರಮಹಾಲಕ್ಷ್ಮಿ ವ್ರತದ ಕಥಾಶ್ರವಣದಿಂದಲೇ ಸಕಲ ರೀತಿಯ ಸೌಭಾಗ್ಯಗಳು ನಮಗೆ ಪ್ರಾಪ್ತಿಯಾಗುತ್ತವೆ. ಇನ್ನು ವ್ರತಾಚರಣೆಯಿಂದ ಎಲ್ಲರಿಗೂ ಸುಖ ಸಂಪತ್ತು ಭಾಗ್ಯಗಳು ನಿಶ್ಚಿತವಾಗಿ ದೊರಕುತ್ತವೆ ಎನ್ನುತ್ತಾ, ತಾವು ಇಲ್ಲಿಯವರೆಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ, ಉತ್ತಮ ಎಂದೆನಿಸಿದರೆ ಲೈಕ್ ಮಾಡಿ, ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಇದನ್ನು ಶೇರ್ ಮಾಡಿ, ನಿಮ್ಮ ಪ್ರಶ್ನೆ ಮೆಚ್ಚುಗೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮನ್ನು ಜ್ಯೋತಿಷ ವಾಸ್ತು ಧರ್ಮ ವಿಷಯಕ ವಿಚಾರಗಳನ್ನು ತಿಳಿದುಕೊಳ್ಳಬೇಕಾದರೆ 9820118612 ಅಥವಾ 6361335709ಗೆ ಕರೆ ಮಾಡಬಹುದಾಗಿದೆ ಎನ್ನುತ್ತಾ ನನ್ನ ಮಾತನ್ನು ಕೃಷ್ಣಾರ್ಪಣಗೊಳಿಸುತ್ತೇನೆ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.